आत्मीय विद्यार्थिगळे तरगति एरडु विषय कन्नड गुणिताक्षरगळु नावु ई हिंदिन तरगतियल्लि गुणिताक्षरगळेंदरेनु हागू गुणिताक्षरगळ चिन्हेगळन्न परिचयवन्न माडिद्वि ई तरगतियल्लि गुणिताक्षरद मोदल अक्षरवागिरतक्कंत क गुणिताक्षरवन्न याव रीति बरेयुवुदु मत्ते ओदुवुदु एंबुदन्न तिळिदुकोळ्ळोण गुणिताक्षरगळु एंदरे व्यंजनगळिगे स्वरगळु सेरिदाग गुणिताक्षरगळु उंटागुत्तवे ಈಗ ಮೊದಲ ಗುಣಿತಾಕ್ಷರ ಕ ಗುಣಿತಾಕ್ಷರವನ್ನು ಯಾವ ರೀತಿ ಬರೆಯಬೇಕೆಂಬುದನ್ನ ತಿಳಿಯೋಣ ಕ ಇದು ಯಾವ ಅಕ್ಷರ ವ್ಯಂಜನಾಕ್ಷರ ಕ ಎಂಬುದು ವ್ಯಂಜನಾಕ್ಷರ ಇದಕ್ಕೆ ಆ ಎಂಬ ಸ್ವರ ಸೇರಿ ಅಂದ್ರೆ ಸ್ವರನ ನಾವು ಹೇಳಬೇಕಾದ್ರೆ ಬರೀಬೇಕಾದ್ರೆ ನಾವು ಹೇಳ್ತೀವಿ ಆದ್ರೆ ಕ ಗುಣಿತವನ್ನ ಇಲ್ಲಿ ಬರೀಬೇಕಾದ್ರೆ ನಾವು ಆ ಅಕ್ಷರದ ಸ್ವರ ಚಿಹ್ನೆಯನ್ನ ಇಲ್ಲಿ ಬರೆಯುತ್ತೇವೆ ಹಾಗಾದ್ರೆ ಆ ಅಕ್ಷರದ ಸ್ವರ ಚಿಹ್ನೆ ಏನು ಕಾಗುಣಿತಾಕ್ಷರದ ಸ್ವರ ಚಿಹ್ನೆ ಆ ಅಕ್ಷರಕ್ಕೆ ತಲೆಕಟ್ಟು ನೋಡಿ ಈ ಕ ಬಂದು ತಲೆಕಟ್ಟು ಈ ಕೊಟ್ಟಿರುವಲ್ಲ ಇದು ತಲೆಕಟ್ಟು ಕ ಎಂಬ ವ್ಯಂಜನಕ್ಕೆ ಆ ಎಂಬ ಸ್ವರ ಸೇರಿ ಗುಣಿತಾಕ್ಷರಗಳು ಉಂಟಾಗುತ್ತವೆ ಕ ಎಂಬ ವ್ಯಂಜನಕ್ಕೆ ಆ ಅಂದರೆ ಯಾವ ಸ್ವರ ಅಕ್ಷರ ಆ ಯಾವ ಸ್ವರ ಅಕ್ಷರ ಆ ಈ ಆಗೆ ಯಾವ ಸ್ವರ ಚಿಹ್ನೆಗೆ ತಲೆ ಕಟ್ಟಿದೀಗ ನೋಡಿ ಕಾ ಬರ್ದು ತಲೆ ಕಟ್ಟಿದೀಗ ಏನಂತಿದೆಲ್ಲ ತಲೆ ಕಟ್ಟಿದ ದೀಗ ನಂತರ ಕ ಎಂಬ ವ್ಯಂಜನಕ್ಕೆ ಆ ಅಂದರೆ ಯಾವ ಸ್ವರ ಅಕ್ಷರ ಇ ಯಾವ ಸ್ವರ ಅಕ್ಷರ ಇ ಈಗ ಯಾವ ಸ್ವರ ಚಿಹ್ನೆ ಇದೆ ಗುರ್ಸಿ ನೋಡಿ ಕ ಬರ್ದು ಗುರ್ಸಿ ಕ ಗುರ್ಸಿ ಕಿ ಕ ಎಂಬ ವ್ಯಂಜನಕ್ಕೆ ಇ ಅಂದರೆ ಯಾವ ಸ್ವರ ಅಕ್ಷರ ಇ ಯಾವ ಸ್ವರ ಅಕ್ಷರ ಇ ಈಗ ಯಾವ ಸ್ವರ ಚಿಹ್ನೆ ಇದೆ ಗುರ್ಸಿ ದೀರ್ಘ ಕ ಗುರ್ಸಿ ಬರ್ದು ದೀರ್ಘ ಕ ಗುರ್ಸಿ ದೀರ್ಘ ಕಿ ನಂತರ ಕ ಎಂಬ ವ್ಯಂಜನಕ್ಕೆ ಈ ಅಂದರೆ ಯಾವ ಸ್ವರ ಅಕ್ಷರ ಉ ಊಗೆ ಯಾವ ಸ್ವರ ಚಿಹ್ನೆ ಇದೆ ಕೊಂಬು ಕಾಗೆ ಕೊಂಬು ನೋಡಿ ಕಾಗೆ ಬರ್ದು ಕಾಗೆ ಕೊಂಬು ಕಾಗೆ ಕೊಂಬು ಕು ಏನು ಊ ಸ್ವರ ಚಿಹ್ನೆ ಕೊಂಬು ಹಾಗಾಗಿ ಕಾ ಕೊಂಬು ಕು ಕ ಎಂಬ ವ್ಯಂಜನಕ್ಕೆ ಉ ಅಂದರೆ ಯಾವ ಸ್ವರ ಅಕ್ಷರ ಊಗೆ ಯಾವ ಸ್ವರ ಚಿಹ್ನೆ ಇದೆ ಕೊಂಬನ್ ದೀರ್ಘ ಕಾ ಬರ್ದು ನೋಡಿ ಇದು ಸ್ವರ ಚಿಹ್ನೆ ಕಾಕುಂಬ ದೀರ್ಘ ಕೂ ಈ ತರ ಕ ಎಂಬ ವ್ಯಂಜನಕ್ಕೆ ಊ ಅಂದರೆ ಯಾವ ಸ್ವರ ಅಕ್ಷರ ರು ರುಗೆ ಯಾವ ಸ್ವರ ಚಿಹ್ನೆ ಬರುತ್ತೆ ಒಟ್ರ ಸುಳಿ ಕಾಗೆ ಒಟ್ರ ಸುಳಿ ಕ್ರು ನೋಡಿ ಕಾಗೆ ಒಟ್ರ ಸುಳಿ ಕಾಗೆ ಒಟ್ರ ಸುಳಿ ಕ್ರು ಕ ಎಂಬ ವ್ಯಂಜನಕ್ಕೆ ರು ಅಂದರೆ ಯಾವ ಸ್ವರ ಅಕ್ಷರ ಎ ಯಾವ ಸ್ವರ ಅಕ್ಷರ ಎಗೆ ಯಾವ ಸ್ವರ ಚಿಹ್ನೆ ಇದೆ ಏತ್ವ ಕ ಪ್ಲಸ್ ಎ ಇಸ್ ಈಕ್ವಲ್ ಟು ಏನ್ ಬರಬೇಕು ಕಾಗೆ ಏತ್ವ ನೋಡಿ ಕಾಗೆ ಏತ್ವ ಕೆ ತರ ಕ ಎಂಬ ವ್ಯಂಜನಕ್ಕೆ ಎ ಅಂದ್ರೆ ಯಾವ ಸ್ವರ ಅಕ್ಷರ ಎಗೆ ಯಾವ ಸ್ವರ ಚಿಹ್ನೆ ಬರುತ್ತೆ ಏತ್ವನ್ ದೀರ್ಘ ಕಾಗೆ ಏತ್ವನ್ ದೀರ್ಘ ಕೆ ಕ ಎಂಬ ವ್ಯಂಜನಕ್ಕೆ ಎ ಅಂದರೆ ಯಾವ ಸ್ವರ ಅಕ್ಷರ ಐ ಯಾವ ಸ್ವರ ಅಕ್ಷರ ಐ ಐಗೆ ಯಾವ ಸ್ವರ ಚಿಹ್ನೆ ಬರುತ್ತೆ ಐತ್ವ ಕಾಗೆ ಐತ್ವ ಕೈ ನೋಡಿ ಕಾಗೆ ಐತ್ವ ಕೈ ನಂತರ ಕ ಎಂಬ ವ್ಯಂಜನಕ್ಕೆ ಓ ಐ ಅಂದರೆ ಯಾವ ಸ್ವರ ಅಕ್ಷರ ಓ ಓಗೆ ಯಾವ ಸ್ವರ ಚಿಹ್ನೆ ಇದೆ ಓತ್ವ ಕಾಗೆ ಓತ್ವ ಕೋ ನೋಡಿ ಕಾಗೆ ಓತ್ವ ಕೋ ಕ ಎಂಬ ವ್ಯಂಜನಕ್ಕೆ ಓ ಅಂದರೆ ಯಾವ ಸ್ವರ ಅಕ್ಷರ ಓ ಓ ಕಾಗೆ ಓತ್ವನ್ ದೀರ್ಘ ಕೋ ಓಗೆ ಸ್ವರ ಚಿಹ್ನೆಯನ್ನು ಓತ್ವನ್ ದೀರ್ಘ ಕಾ ಓತ್ವನ್ ದೀರ್ಘ ಕೋ ನಂತರ ಕ ಎಂಬ ವ್ಯಂಜನಕ್ಕೆ ಓ ಅಂದರೆ ಯಾವ ಸ್ವರ ಅಕ್ಷರ ಔ ಔಗೆ ಯಾವ ಸ್ವರ ಚಿಹ್ನೆ ಇದೆ ಔತ್ವ ಕಾಗೆ ಔತ್ವ ಕೌ ನೋಡಿ ಔತ್ವ ಕಾ ಔತ್ವ ಕೌ ನಂತರ ಕಾಗೆ ಅನುಸ್ವರ ಕಾಗೆ ಒನ್ ಸೊನ್ನೆ ಕಂ ಕಾಗೆ ವಿಸರ್ಗ ಕಾಗೆ ಎರಡು ಸೊನ್ನೆ ಕ ಕ
ಕುಣಿತಾಕ್ಷರ ನಿಮ್ಮ ಕ್ಲಾಸ್ ವರ್ಕಲ್ಲಿ ಕುಣಿತಾಕ್ಷರವನ್ನು ಬರೆದು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.